ಕಣ್ಣು ಮುಚ್ಕೋಬೇಕಾ ಯಾಕೆ ಕಣ್ಣು ಮುಚ್ಕೋ ಅಂದ್ರೆ ಮುಚ್ಕೋಬೇಕಪ್ಪ ಈಗ ನಾನು ನಿನ್ನ ಗಂಡ ಆಗಿದ್ದೀನಿ ನೀ ನನ್ನ ಮಾತು ಕೇಳಬೇಕು ಕಣ್ಣು ಮುಚ್ಕೋ ಪ್ಲೀಸ್ ಇದು ನನಗೆ ತುಂಬಾ ದೊಡ್ಡ ಗಿಫ್ಟ್ ಅದು ಯಾವುದೋ ನೆಕ್ಲೆಸ್ ತರಿಸ್ಕೊಡ್ತೀನಿ ಅಂದ್ಯಲ್ಲ ಅದಕ್ಕಿಂತ ಇದು ತುಂಬಾ ದೊಡ್ಡ ಗಿಫ್ಟ್ ನಿನಗಿಷ್ಟ ಆಯ್ತಾ ಏನ್ ಮಾಡ್ತಿದ್ಯಾ ಅಮ್ಮೋರೆ ಏನದು ಬೇಕಾ ಬಿಟ್ಟು ಕೆಲಸ ಮಾಡ್ತಿದ್ಯಾ ಎಲ್ಲ ದಡಬಡ ಅನ್ಸ್ಕೊಂಡು ನಮ್ಮ ಮನೆ ವಸ್ತುನೆಲ್ಲ ಹಾಳ್ ಮಾಡಬೇಕು ಅನ್ಕೊಂಡಿದ್ಯಾ ಹೇಗೆ ಇಲ್ಲ ಅಮ್ಮೋರೆ ಏನ್ ಏನಿಲ್ಲ ನಿಮ್ಮ ಮನೆಯಲ್ಲಿ ಎಲ್ಲ ಕೆಲಸ ತೊರೆದು ದರ್ಬಾರ್ ಆಗೋಯ್ತು ಇಲ್ಲ ಅಮ್ಮೋರೆ
ಅದು ನಿಮ್ಮಂಗೆ ನಂಗೂ ಒಸಿ ಬೇಜಾರಾಗಿತ್ತು. ಅದಕ್ಕೆ ಸ್ವಲ್ಪ ಏನಂದೆ ನನ್ನಂಗೆ ಅಂದ್ರೆ ನನಗೂ ನಿನಗೂ ಹೋಲಿಕೆ ಮಾಡ್ತಿದ್ಯಾ? ಇಲ್ಲ ಇಲ್ಲ, ನನ್ನಂಗೆ ಸ್ತ್ರೀ ವಿದ್ಯಾ ಈ ಮನೆ ಸೊಸೆ ಆಗಿದ್ದು ನಿಮಗೂ ಇಷ್ಟ ಇಲ್ವಲ್ಲ, ಅದನ್ನೇ ಹೇಳ್ತಾ ಇದ್ದೆ ಅಮ್ಮೋರೆ. ಅಮ್ಮೋರೆ ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಸ್ತ್ರೀ ವಿದ್ಯಾ ಓ ಚಾಲಕೋಳೆ ಅಮ್ಮೋರೆ, ನಿಮ್ಗೆ ಇಸ್ಯಾ ಗೊತ್ತೈತೋ ಇಲ್ವೋ, ಅವಳಿ ಮನೆಗೆ ಬರೋವಾಗ್ಲೇ ಮದ್ವೆ ಬಟ್ಟೆನೆ ಹಾಕೊಂಬಂದಿದ್ಲು ಅಂತೀನಿ. ಅಂದ್ರೆ ಏನ್ ಅರ್ಥ ಹೇಳ್ರಿ? ಅವಳಿ ಮನೆಗೆ ಬರೋವಾಗ್ಲೇ ಈ ಮನೆ ಸೊಸೆ ಆಗ್ಬಿಡ್ಬೇಕು ಅಂತ ಇತ್ಯರ್ಥ ಮಾಡ್ಕೊಂಬಂದಿದ್ಲು ಅಂತ ತಾನೆ? ನೋಡಿ ಅಮ್ಮೋರೆ, ಅವಳು ಮುಳ್ಳಿಯಂಗ್ ಈ ಮನೆಗೆ ಬಂದ್ಲು, ಈ ಮನೆಯಲ್ಲಿ ಕೆಲಸದೋಳಾಗಿದ್ಲು, ಈಗ ನಿಮ್ಮಂಗೆ ಈ ಮನೆ ಸೊಸೆ ಆಗ್ಬಿಟ್ಟೋಳೆ. ಮುಂದೆ ಇನ್ನು ಏನೇನ್ ಮಾಡ್ತಾಳೋ, ಏನೇನ್ ಐತಾಳೋ, ನಿಮ್ ಸ್ಥಾನಕ್ಕೆ ಲಗ್ಗೆ ಇಡಕ್ಕಿಲ್ಲ ಅಂತ. ಮಂಜು, ಮೊದ್ಲು ನಿನ್ ಕೆಲ್ಸ ಏನು, ನಿನ್ ಸ್ಥಾನ ಏನು ಅನ್ನೋದನ್ನ ತಿಳ್ಕೊಂಡ್ ಮಾತಾಡಕ್ ಕಲಿ. ಅದನ್ನ ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡಕ್ ಬರ್ಬೇಡ. ತಪ್ಪಾಯ್ತು ಅಮ್ಮೋರೆ, ಏನೋ ಬೇಜಾರಲ್ಲಿ ಬಸಿ ಜಾಸ್ತಿನೇ ಮಾತಾಡ್ಬಿಟ್ಟೆ ಅನ್ಸ್ತದೆ, ಕ್ಷಮಿಸ್ಬಿಡಿ. ಮಲ್ಕೋ ಫ್ರೆಂಡ್, ಮಲ್ಕೋ ಫ್ರೆಂಡ್, ಮೊದಲನೇ ರಾತ್ರಿ ಆಟ ಮುಗೀತು.